ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸಾಬುದಾನ, ಸಾಗು ಇಲ್ಲಾದ್ರೆ ಸಬ್ಬಕ್ಕಿ ಅಂತ ಹೇಳ್ತಾರೆ, ಅದರ ಇಡ್ಲಿಯನ್ನು ಹೇಗೆ ಮಾಡ್ತಾ ಇದ್ದೇನೆ ಅಂತ ನೋಡೋಣ. ಸಬ್ಬಕ್ಕಿ ಜೀವಕ್ಕೆ ತುಂಬಾನೇ ಒಳ್ಳೆಯದು, ಹಾಗೂ ತ್ವಚೆಗೆ ಕೂದಲಿಗೆ ಸಹ ಒಳ್ಳೆಯದು, ಅದರ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಸಬ್ಬಕ್ಕಿ ಇಡ್ಲಿಯನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ರಾತ್ರಿಯೇ ಆಲ್ರೆಡಿ ನೆನೆಸಿ ಇಟ್ಟಿದ್ದೇನೆ. ಅರ್ಧ ಕಪ್ ನೆನೆಸಿದ ಸಬ್ಬಕ್ಕಿ ಈಗ 1 ಕಪ್ ಆಗಿದೆ. 1 ಕಪ್ ಮೊಸರು, 1 ಕಪ್ ಸೂಜಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬೌಲ್ ಅನ್ನು ತೆಗೆದುಕೊಂಡು ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೋಣ. ನೋಡಿ, ಇದು ನೆನೆಸಿದ ನಂತರ ಹೀಗೆ ಸಾಫ್ಟ್ ಆಗಿರುತ್ತೆ. ಸಬ್ಬಕ್ಕಿ ನೆನೆಯಲು ಹಾಕುವಾಗ ಜಾಸ್ತಿ ನೀರು ಹಾಕಬೇಡಿ. ಸಬ್ಬಕ್ಕಿಗಿಂತ ಮೇಲೆ 1/2 ಇಂಚಿನಷ್ಟು ಮಾತ್ರ ನೀರು ಹಾಕಿ. ನೆನೆದ ಮೇಲೆ ಅದರಲ್ಲಿ ನೀರಿನಂಶ ಇರಬಾರದು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ತಯಾರು ಮಾಡೋಣ. ಅದನಂತರ ಇದನ್ನು 30 ನಿಮಿಷಗಳ ಕಾಲ ರೆಸ್ಟ್ ಮಾಡಲು ಇಡೋಣ. 30 ನಿಮಿಷಗಳ ನಂತರ ನಾವು ಇದರ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡೋಣ. ನೋಡಿ, ಈ ಥರ ಬ್ಯಾಟರ್ ಇರಬೇಕು. ಇದಕ್ಕೆ 1/2 ಟೀಸ್ಪೂನ್ನಷ್ಟು ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನಿಲ್ಲಿ ಇಡ್ಲಿ ತಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಆಲ್ರೆಡಿ ನಾನು ಎಣ್ಣೆಯನ್ನು ಗ್ರೀಸ್ ಮಾಡಿದ್ದೇನೆ. ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕುವಾಗ ಅದರ 1/2 ಮಾತ್ರ ಹಾಕಿ, ಯಾಕಂದರೆ ಬೆಂದಾಗುವಾಗ ಅದು ಫುಲ್ ಆಗಿ ಇಡ್ಲಿ ಶೇಪನ್ನು ಹಾಳು ಮಾಡಬಹುದು. ನನಗೆ ಎಲ್ಲ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕಿಟ್ಟಿದ್ದೇನೆ. ಇಷ್ಟು ಹಿಟ್ಟಲ್ಲಿ 1/12 ಇಡ್ಲಿಗಳಷ್ಟಾಗ್ತದೆ. ಇಲ್ಲಿ ನಾನು ಆಲ್ರೆಡಿ ಇಡ್ಲಿ ಸ್ಟೀಮರಲ್ಲಿ ನೀರು ಹಾಕಿ ಬಿಸಿ ಮಾಡಲಿಕ್ಕಿಟ್ಟಿದ್ದೇನೆ. ಇದು ಆಲ್ರೆಡಿ ಕುದಿತಾ ಉಂಟು. ಈಗ ಇದರಲ್ಲಿ ಇಡ್ಲಿ ತಟ್ಟೆಗಳನ್ನಿಟ್ಟು ಮುಚ್ಚಳವನ್ನು ಮುಚ್ಚಿ 15 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸುವ. ಈಗ ಆಲ್ರೆಡಿ 15 ನಿಮಿಷಗಳಾಗಿದೆ. ಇದೀಗ ಚೆನ್ನಾಗಿ ನಮ್ಮ ಇಡ್ಲಿ ಬೆಂದಿದೆ. ಇದನ್ನೀಗ ನಾನು ಹೊರಗೆ ತೆಗೆದಿಟ್ಟಿದ್ದೇನೆ. ಇದು ತಣ್ಣಗಾದ ನಂತರ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದನ್ನು ನೀವು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಾಫ್ಟ್ ಸಹ ಆಗಿದೆ ಇಡ್ಲಿ. ನಾನಿಲ್ಲಿ ಇಡ್ಲಿಯನ್ನು ಈರುಳ್ಳಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಇದನ್ನು ಬೇಕಾದರೆ ಬೇರೆ ಯಾವ ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ.